ಮಳ್ಳಿ ಹೌದು, ಮಳ್ಳಿಗೆ ಆಧಾರ ಯಾವುದು ಕೇಳಿದ್ರೆ ಒಂದು ಮರ. ಹೌದು, ಮರ ಅಂದ್ರೆ ಹೆಣ್ಣಿಗೆ ಕಂಡೇ ಆಧಾರ. ಹೌದಪ್ಪ. ಸರ್ ಅಪ್ಪ, ನನ್ನ ನೆಲೆಯಲ್ಲಿ ಹೇಳುವುದಾದ್ರೆ ತಂದೆ ಹೌದು, ಆದ್ರೆ ಪ್ರಪಂಚದಲ್ಲಿ ಹೆಣ್ಣಾದವಳಿಗೆ ಶ್ರೇಷ್ಠ ಜ್ಯೇಷ್ಠ ಯಾರು ಅಂತ ಕೇಳಿದ್ರೆ ಕೈ ಹಿಡಿದ ಗಂಡನೇ ಹೆಚ್ಚು. ಹೌದು, ಪ್ರಧಾನ. ಹೌದು, ಹಾಗಿದ್ರೆ ಅಪ್ಪ? ಅಪ್ಪ ಅಲ್ಲ, ಅಪ್ಪ ಕಡಿಮೆ ಅಂತ ಹೇಳುದಿಲ್ಲ, ಗಂಡನಿಗಿಂತ ಹೆಚ್ಚಲ್ಲ. ಗಂಡನಿಗಿಂತಲೂ ಅಪ್ಪ ಹೆಚ್ಚಲ್ಲ. ಪ್ರಪಂಚದಲ್ಲಿ ಹೆಣ್ಣಿನ ಜೀವನಕ್ಕೆ ಆಧಾರ ಜ್ಯೇಷ್ಠ ಯಾರು ಅಂತ ಕೇಳಿದ್ರೆ ಗಂಡನೇ. ಅಪ್ಪ ಮಾತಾಡುವುದಿಲ್ಲ. ಮಾತಾಡುವುದಿಲ್ಲ. ಒಂದು ಮಾತು ಕೇಳ್ತೀನಿ. ಕೇಳಿಯಪ್ಪ. ಈ ರೀತಿಯಲ್ಲಿ ನೀನು ನನ್ನನ್ನು ಹೇಳಿದ್ದೀಯ ಅಂದ್ರೆ ನೀವು ಕಡಿಮೆ ಅಲ್ಲ, ಗಂಡ ಹೆಚ್ಚು ಅಂತ ಹೇಳಿದೆ ನಾನು. ಹೌದು ಸರಿ, ಗಂಡ ಹೆಚ್ಚು ಅಂತ ಹೇಳಿದ್ದೀನಿ. ಏನ್ ಹೆಚ್ಚು, ಯಾಕೆ ಹೆಚ್ಚು, ಹೇಗೆ ಹೆಚ್ಚು? ನಿಮಗೆ ಆಧಾರ ಬೇಕಾ? ನನಗೆ ಒಂದು ಒಟ್ಟು ರೂಪದಿಂದ ಅವಳು ಮನೆಗೆ ಬಂದ್ರಂತೆ. ಹೊಟ್ಟೆ ಹಸಿತ ಉಂಟು, ಊಟಕ್ಕೆ ಮಡಿಸಮ್ಮ ತಾಯಿ ಎನ್ನುವ ಹಾಗೆ ಆಯ್ತು. ಬ್ರಾಹ್ಮಣರು ಬಂದ ಕ್ಷಣ ಅವ್ರು ಹೇಳುವುದಕ್ಕಿಂತ ಮೊದಲೇ ನಾವು ಉಪಚಾರ ಮಾಡಬೇಕಿತ್ತು, ಆದಿದ್ದು ಬಡಿಸ್ತೇನೆ ಅಂತ ಹೇಳಿದ್ರಂತೆ. ಆ ಸಂದರ್ಭಕ್ಕೆ ಹಾಗೆ ಬಡಿಸಿದ್ರೆ ಆಗುವುದಿಲ್ಲ, ನಗ್ನ ದೇಹದಿಂದ ನನಗೆ ಊಟ ಬಡಿಸಬೇಕು ಅಂತ ಹೇಳಿದ್ರಂತೆ. ಮಕ್ಕಳು ಹೌದು ಅಂದ್ರೆ ಬತ್ತಲೆಯಾಗಿ ಬಂದ ಬ್ರಾಹ್ಮಣರು ಬತ್ತಲೆಯಾಗಿ ಬಡಿಸಬೇಕು ಅಂತ ಪತಿರೋತಿ ಆಗಿದ್ದವಳು. ಮರ್ಯಾದೆ ಪ್ರಶ್ನೆ, ಮರ್ಯಾದೆ ಅಂತರಿಗೆ ಸಲ್ಲುವುದು ಅದು. ಅಯ್ಯೋ ದೇವರೇ, ಏನ್ ಮಾಡುವುದಿದು, ನನಗೆ ಯಾಕೆ ಈ ರೀತಿ ಸಂದಿಗ್ಧ ಸ್ಥಿತಿ? ಊಟಕ್ಕೆ ಬಡಿಸ್ತೇನೆ ಅಂತ ಹೇಳಿ ಆಯಿತು, ನಗ್ನ ಸ್ಥಿತಿಯಲ್ಲಿ ಬಡಿಸಬೇಕು ಅಂತ ಕೇಳಿದ ಕ್ಷಣ ಆದಿತ್ತು ಅಂತ ಒಪ್ಪಿಕೊಂಡು ಏನ್ ಮಾಡುದು ಅಂತ ಯೋಚನೆ ಮಾಡಿ ಗಂಡನ ಕಮಣ್ಣಲ್ಲಿರುವ ಶುದ್ಧೋದಕವನ್ನು ಆ ಬ್ರಾಹ್ಮಣರ ತಲೆ ಮೇಲೆ ಹೀಗಿತ್ತು ಚಮಿಸಿಲ್ಲಂತೆ. ಆ ಸಂದರ್ಭಕ್ಕೆ ಸಣ್ಣ ಶಿಶುವಾಗಿ ಮೂರು ಜನ ಸಣ್ಣ ಮಗುವಾಗಿ ಕಂಡ್ರಂತೆ. ಮಗುವನ್ನು ತನ್ನ ತೊಡೆಯ ಮೇಲೆ ಕುಡ್ರಿಸಿಕೊಂಡು ಅವರಿಗೆ ತುತ್ತನ್ನು ಕೊಟ್ರಂತೆ. ಕೊನೆಗೆ ಮತ್ತೆ ತ್ರಿಮೂರ್ತಿಗಳಿಂದ ಏನು ಮಾಡುವುದಕ್ಕೂ ಅನುಕೂಲ ಆಗಲಿಲ್ಲ, ಅನಿವಾರ್ಯ ಆಯಿತು. ಇದಾದದ್ದು ಹೇಗೆ, ಯಾವುದರಿಂದ? ಪತಿರತೆಯ ಪ್ರಭಾವದಿಂದ ಅಲ್ವಪ್ಪ? ತೀವ್ರತಾ ಧರ್ಮದಿಂದ. ಹೌದು, ಗಂಡನಿಂದ ಅಲ್ಲ, ಹೆಣ್ಣಿನ ಧರ್ಮದಿಂದ. ಅರ್ಥ ಆಯ್ತಾ ನಿಮ್ಗೆ? ಅಪ್ಪ ಅಪ್ಪ, ಅದು ಒಂದು ಕತೆ ಆಯ್ತು. ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಲಾಯಿನಿ ಅಂತ ಒಬ್ಬಳು ಮದುವೆ ಆದಂತ ಹೆಣ್ಣು, ತನ್ನ ಗಂಡ ಕುಷ್ಠರೋಗದಿಂದ ಬಳಲ್ತಾ ಇದ್ದಾನೆ. ಆದ್ರೆ ಗಂಡನ ಸೇವೆ, ಪತಿಯ ಸೇವೆ ಮಾಡೋದು ಹೇಗೆ ಎನ್ನುವುದಾಗಿ ಅವಳನ್ನು ನೋಡಿ ಕಲ್ತ್ಕೊಳ್ಬೇಕು. ಗಂಡನ ಸೇವೆ ಮಾಡುವ ಸಂದರ್ಭ ಕೈಯ ಬೆರಳೊಂದು ಊಟ ಮಾಡುವಾಗ ತುಂಡಾಗಿ ತನ್ನ ಬಟ್ಟಲಿಗೆ ಬಿತ್ತಂತೆ. ಕುಷ್ಠರೋಗದಿಂದ ಬಳಲುವಂತ ಗಂಡ ಆ ಸಂದರ್ಭ ಇವಳೇನು ಮಾಡಿದ್ದು, ಗಂಡನ ಕೈಗಳು ಸುಂದಾರಿಯನ್ನು ಯೋಚನೆ ಮಾಡಲಿಲ್ಲ. ಗಂಡ ಒಂದು ಬಿದ್ದದನ್ನು ಬಿಂಬಿಸುವುದು, ಗಂಡನ ಕೈಗಳನ್ನು ಎತ್ತಿ ತುಂಡಾದ ಕೈಗಳನ್ನು ಒತ್ತಿ ಕಣ್ಣಿಗೆ ಒತ್ತಿ ಆ ಕಡೆ ಇಟ್ಟು ಅದೇ ಅನ್ನ ಊಟ ಮಾಡಿದ್ದಂತೆ. ಅಲ್ಲಿಗೆ ಮುಕ್ತಾಯ ಆಗಿಲ್ಲ. ಅದೇ ಕುಷ್ಠರೋಗಿ ಆದಂತ ಗಂಡ ಏನ್ ಹೇಳಿದೆ ಗೊತ್ತಾ, ನನಗೆ ವೇಶ್ಯ ಸಹವಾಸ ಬೇಕು, ಆಸೆ ಆಗ್ತಾ ಉಂಟು ಹೆಂಡತಿ ಅಂತ ಹೇಳಿದಂತೆ. ಪತಿವತೆಯವಳು ಕಾಲಿತ್ಯವಾಗಿ ಗಂಡನಿಗೆ ನಡೆಸಿಕೊಂಡು ಹೋಗುವ ಶಕ್ತಿಯೂ ಇಲ್ಲ. ಪುಟ್ಟಿಯಲ್ಲಿ ಗಂಡನನ್ನು ಕುಟ್ಟಿಸಿಕೊಂಡು ತಲೆಯ ಮೇಲೆ ಹೊತ್ತು ವೇಶ್ಯ ಮನೆ ಕಳ್ಕೊಂಡು ಹೋಗುವಾಗ ಮಾಂಡವಿ ಮುನಿಯ ತಲೆಗೆ ಪುಟ್ಟಿಯಲ್ಲಿ ಕುಳಿತಂತ ಗಂಡನ ಕಾಲು ತಾಗಿದಂತೆ. ಆ ಸಂದರ್ಭಕ್ಕೆ ಮಾಂಡವಿ ಮುನಿ ಕುಪಿತಗೊಂಡು ಯಾರು ಎನ್ನು ಹಾಗೆ ಯೋಚನೆ ಮಾಡಲಿಲ್ಲ. ನನ್ನ ತಲೆಗೆ ಯಾರ ಕಾಲು ತಾಗಿತ್ತೋ ಸೂರ್ಯ ಉದಯಿಸದೊಳಗೆ ಅವನ ತಲೆ ದೂರ ಹೋಗುತ್ತೆ. ಮುನಿ ಕೊಟ್ಟ ಶಾಪವನ್ನು ಯಾರಿಗೂ ಮೀರುವುದಕ್ಕೆ ಆಗುವುದಿಲ್ಲ, ಪರಿಗಣಿಸುವುದಕ್ಕೂ ಆಗುವುದಿಲ್ಲ. ಶಶಿಯು ಬಿಸಿಯಾಗಿ ಹೋದರು ಶಾಪ.
ಖುಷಿಯಾಗದು. ಅದೇ ಸಂದರ್ಭಕ್ಕೆ ಅಯ್ಯೋ ದೇವ್ರಿ, ನನ್ನ ಗಂಡನಿಂದ ಯಾವ ಅನ್ಯಾಯವೂ ಆಗಲಿಲ್ಲ, ನಿರಪರಾಧಿ. ಆದ್ರೂ ಸೂರ್ಯ ಉದಯಿಸ್ತಾನೆ ಅಂತಾದ್ರೆ ನನ್ನ ಗಂಡನ ತಲೆ ಸಾವಿರ ಹೋಳಾಗ್ತದೆ. ಏನ್ ಮಾಡುವುದನ್ನು ಹಾಗೆ ಸೂರ್ಯ ಉದಯಿಸಿದಾಗೆ ಇರಲಿ ಎನ್ನುವ ಹಾಗೆ ಅಲ್ಲಿ ಏನಿದಿರುವುದಂತೆ ಎಂಟಲ್ಲ ಒಂಬತ್ತು ದಿನ ಆದ್ರೂ ರಾತ್ರಿ ರಾತ್ರಿಯಾಗೇ ಒಂದು ಇಟ್ಬಿಟ್ರೆ ಸೂರ್ಯ ಉದಯಿಸಲೇ ಇಲ್ಲ ಅಂತೆ ಅಪ್ಪ. ಇದ್ಯಾವುದಕ್ಕಾಗಿ? ಹೆಣ್ಣಿನ ಧರ್ಮ, ಪತಿವ್ರತಾ ನಾರಿಯಾದ ಕಾರಣ ಪಾತಿವತ್ಯ ಧರ್ಮ. ಇದು ಬಹುಕಾಲು ಹಿಂದಿನ ಪುರಾಣದ ಕಥೆ. ಹೌದು, ಹಿಂದಿನದ್ದು ಬೇಡ ನನಗದು ಬೇಡ. ಇವತ್ತಿನ ಕಾಲಮಾನಕ್ಕಾಗಿ ಕೇಳ್ತಾ ಇದ್ದೀನಿ. ನಿನ್ನ ಏನು ಅನಿವಾರ್ಯಕ್ಕಾಗಿ
ವಿರೋಧಿಗಳ ಆಗಮನ ಆಗಿ ಅವನಲ್ಲಿರುವ ಸಕಲ ಸಂಪತ್ತು ಎಲ್ಲ ಉರ್ತೋಚಿಕೊಂಡು ವಿಕಾರಿ ಆಗುವುದಿಲ್ವಾ? ಬೇಡ, ಒಬ್ಬ ದಟ್ಟ ದರಿದ್ರನನ್ನೇ ನನಗೆ ಮದುವೆ ಮಾಡಿಸಿದ್ರಿ. ದೇವರ ಅನವರತ ಅನುಗ್ರಹದಿಂದ, ಕರುಣಾ ಕಟಾಕ್ಷದಿಂದ ಆಗಿ ಅವ ಸಿರಿವಂತ ಕೋಟ್ಯಾಧಿಪತಿ ಯಾಕಾಗುವುದಿಲ್ಲ? ಭೂತಕಾಲ ನಡೆದು ಹೋದದ್ದು. ಹೌದು, ಒಬ್ಬ ಹೇಳ್ತಾರೆ ವರ್ತಮಾನದಲ್ಲಿ ಈಗ ನಡೆಯುವುದು ಹೇಳ್ತಾರೆ. ಭವಿಷ್ಯತ್ತು ಯಾವ ಮಗ ಹೇಳ್ತಾರೆ? ಅಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಹೇಳ್ತಾನೆ ಭವಿಷ್ಯತ್ತು ಹೇಳ್ತಾನೆ ಅವನು ಯಾವ ರೂಪ ಪ್ರತಿಜ್ಞೆ ಹೇಳ್ತಾನೆ. ಹೇಳ್ತಾನೆ ನಡೀತದ? ನಡೆಯುದಿಲ್ಲ, ನಡೆಯುವುದಿಲ್ಲ. ಅದು ಪ್ರತಿಗೆ ದೊಡ್ಡ ನಾನು ಹೇಳ್ತೀನಿ. ಹೇಳ ಸಂಪತ್ತಿನ ಅವನ ತಂದು ಕೊಟ್ಟಿದ್ದು ಹೇಳಿದ್ರೆ ಹಣೆ ಬಾರದಿಂದ ಅವ ದಟ್ಟ ದರಿದ್ರನಾಗ್ತಾನೆ. ಹೌದು, ದರಿದ್ರದವನಿಗೆ ನೀನು ಮದುವೆ ಮಾಡಿಸಿದ್ರೆ ನಿನ್ನ ಹಣತನದಿಂದ ಅವ ಸಂಪತ್ತಿನವನಾಗ್ತಾನೆ. ಅದಕ್ಕೆ ಹೇಳಿದ್ರ ನೀವು ಏನು ಅಲ್ಲ ಮದುವೆ ಮಾಡಿಸ್ಲಿಕ್ಕೆ? ಈಗ ನೀವು ಬಿಟ್ಟು ಮತ್ತೆ ಜನ ಹೇಳ್ತಾರೆ.
ಈಗ ಹೋಗಿ ಹಾರಿ ಗುಂಡ ಗುಂಡ ಕರವ ಕುಡುಕ ನಮ್ಮಲ್ಲಿ ಕುಡುಕಿರಿಲ್ವ ಇಲ್ಲಪ್ಪ ಇಲ್ಲಿ ಬೇಡೋರಿಲ್ವ ಇವರಲ್ಲಿ ಅಯ್ಯೋ ಇಲ್ಲಿ ಬೇಡೋ ಬೇಡೋರಿಲ್ವ ಇಲ್ಲ ನನ್ನ ರಾಜ್ಯದಲ್ಲಿ ಬೇಡೋರು ಇದ್ದಾರೆ ನನ್ನ ಸ್ಥಾನಕ್ಕೆ ಕಡಿಮೆ ಬೇಡೋರಿಲ್ಲ ಅಂತಂದ್ರೆ ಬೇಡೋದಲ್ಲಿ ಅದಲ್ಲ ನನ್ನ ಕೈ ಮಾತ್ರ ಆಕಾಶ ಇದಕ್ಕೆ ನಾನು ಅದಕ್ಕೆ ಪಟ್ಟ ಅಂದ್ರೆ ಇಲ್ಲ ಕವೇ ಇಲ್ಲ ನಿನ್ನ ಅಭ್ಯಾಸ ನೀನು ಯಾವತ್ತು ಬಿಡುವಲ್ಲ ನಮ್ಮಲ್ಲೆಲ್ಲ ಯಾವ್ದೇ ರಾಜ್ಯಕ್ಕೆ ಹೋಗಿ ಎಲ್ಲಿ ಗುಂಟ ಗುರುನ ಹೇಳೋನು ಮನೆ ಮಾರು ಕತ್ತಿ ಮತ್ತಿ ಯಾವುದು ಇಲ್ಲದ ಒಬ್ಬನ ಕರ್ಕೊಂಡ ಎಲ್ಲ ಊರಿನಲ್ಲಿ ಅವರದ್ದೇ ಊರಿನ ಜನಗಳನ್ನು ಬೇಡುವವರನ್ನು ಗಾಡಿ ಹತ್ತಿಸಿ ಕಳಿಸ್ತಾರೆ ಬೇರೆ ಊರಿಗೆ ಹೋಗಿ ಇಲ್ಲಿ ಬೇಡ ಆದ್ರೆ ನೀವು ಕರ್ಸ್ಕೊಂಡಿರೋದು ಯಾಕರ ಇದೆ ಯಾಕೆ ಎಂದು ನನ್ನ ಮಗಳಿಗೆ ಗಂಡನನ್ನಾಗಿ ಮಾಡುವುದಕ್ಕೆ ನಿನಗೆ ಅಮ್ಮ ಯಾರು ಏನು ಅಂತ ತೀರ್ಮಾನಿಸೋದು ಕಷ್ಟ ಆಗ್ತದೆ ಎಷ್ಟು ಜನ ಕರ್ಕೊಂಡು ಬರ್ತೀಯೋ ಅವ್ರು ಯಾರು ಎಷ್ಟರವ್ರು ಅಂತ ನಾನು ಯೋಚಿಸ್ತೇನೆ ಹಾಗೆ ಬೇಡ್ತಾ ಬೇಡ್ತಾ ಈ ಊರಿಗೆ ಬರುವಾಗ ಈ ಊರಲ್ಲಿ ಒಂದು ಮಾತು ಕೇಳಿದೆ
ಏನು ಕರೆದು ದಾನವನ್ನು ಮಾಡುವವರು ಈ ಊರಲ್ಲಿ ಇದ್ದಾರಂತೆ. ಹಾಗಾಗಿ ಅಣ್ಣ ಅಕ್ಕ ಅಮ್ಮ ಹೊಟ್ಟೆ ಇಲ್ಲ ತಾಯಿ, ನಿಮ್ಮ ತಮ್ಮನೋ ತನ್ನ ತಮ್ಮನೋ ಅಣ್ಣನೋ ಅಂತ ತಿಳಿದು ದಾನವನ್ನು ಮಾಡಿ ಅಯ್ಯ ಅಮ್ಮ ಕೂವಯ್ಯ ದಮ್ಮಯ್ಯ ಹಾಕಿ ಮಹಾ ದೇವರು